ಪೇರು ಇದು ಪ್ಯಾರಾಮಾಗ್ನೆಟಿಕ್ ಸೊ ಇದು ಈ ಡಸ್ ನಾಟ್ ಮೆಟೀರಿಯಲ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆಗುದಿಲ್ಲ ಯಾವುದು ಈ ಪ್ಯಾರಾಮಾಗ್ನೆಟಿಕ್ ಅಟ್ಟ ಅಟ್ರಾಕ್ಟ್ ಆದ ಮಾತ್ರಕ್ಕೆ ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗುತ್ತೆ ಅಂತ ಅಲ್ಲ ಯಾವ್ದಪ್ಪ ಆಗುತ್ತೆ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆಗುತ್ತೆ ಯಾಕೆ ಅಂತಂದ್ರೆ ದೇ ಅಟ್ರಾಕ್ಟ್ ವೆರಿ ಸ್ಟ್ರಾಂಗ್ಲಿ ಇದು ಫಿರೋಷಿಯಸ್ ಆಗಿರೋದ್ರಿಂದ ಅದು ಅಟ್ರಾಕ್ಷನ್ ಇಸ್ ವೆರಿ ಸ್ಟ್ರಾಂಗ್ ಆಗಿರೋದ್ರಿಂದ ಫಿರೋಷಿಯಸ್ ಅಂದ್ರೆ ಫೆರೋಮ್ಯಾಗ್ನೆಟಿಕ್ ಐರೋ ನೋಕೋ ಬಾಲ್ಟೋ ನಿಕ್ಕಲ್ ಎಲ್ಲ ಈ ಕೆಟಗರಿಗೆ ಸೇರ್ತವೆ ಸೊ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಅಟ್ರಾಕ್ಟ್ ಆಗುತ್ತೆ ವೆರಸ್ ಫೆರೋಮ್ಯಾಗ್ನೆಟಿಕ್ ಅಂದರೆ ಆಗಿ ಅಟ್ರಾಕ್ಟ್ ಆಗ್ತದೆ ಬಿಕಾಸ್ ಇಟ್ ಇಸ್ ಫೆರೋಷಿಯಸ್ ರೈಟ್ ಸೊ ಇದು ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಇದು ಯಾಕಪ್ಪ ಹೀಗಾಗುತ್ತೆ ಅಂತ ಅಂದರೆ ನಾನು ಹೇಳಿದ್ನಲ್ಲ ಇಲ್ಲಿ ಇಲ್ಲಿ ಮೆಟಲ್ ಈ ಸಬ್ಸ್ಟೆನ್ಸ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಅನ್ಪೇರ್ಡ್ ಆಗಿರ್ತದೆ ಇಟ್ ಕಂಟೆನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಅನ್ಪೇರ್ಡ್ ಆಗಿರೋದ್ರಿಂದ ಮೆಟಲ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಪೇರ್ ಆಗಿಬಿಡ್ತದೆ ಸೊ ವೆನ್ ಯು ಅಪ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಈ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಇದ್ರ ಸ್ಪಿನ್ ಇದೆಯಲ್ಲ ಸ್ಪಿನ್ ಸ್ಪಿನ್ಸ್ ಆಫ್ ದಿಸ್ ಅನ್ಫಿಲ್ಡ್ ಎಲೆಕ್ಟ್ರಾನ್ಸ್ ವಿಲ್ ಅಲೈನ್ ವಿತ್ ದ ಮೆಟಲ್ಸ್ ಸಾರಿ ಮ್ಯಾಗ್ನೆಟ್ ಸ್ಪಿನ್ಸ್ ಆಫ್ ದಿಸ್ ಏನಿದೆಯಲ್ಲ ಇದೆಯಲ್ಲ ಇದ್ರ ಅನ್ಫಿಡ್ ಎಲೆಕ್ಟ್ರಾನ್ ನ ಸ್ಪಿನ್ ಏನಿದೆ ದಟ್ ವಿಲ್ ಅಲೈನ್ ವಿತ್ ದ ಅದು ಫೋರ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಯಾವಾಗ ಅದ್ರ ಜೊತೆ ಅಲ್ಲೇನಾಗುತ್ತೋ ಒಂದಕ್ಕೊಂದು ಸೇರ್ಕೊಂಡ್ಬಿಡ್ತದೆ ಸೇರ್ಕೊಳ್ಳೋದಂದ್ರೂ ಈ ಮ್ಯಾಗ್ನೆಟ್ ಜೊತೆಯಲ್ಲಿ ಮೆಟೀರಿಯಲ್ ಸೇರ್ಕೊಳ್ಳೋದು ಅಂದ್ರೆ ಪೇರ್ ಆಗೋದು ಸೊ ಡಬಲ್ ಅನ್ಪಿರ್ಡ್ ಇದ್ದು ಪೇರ್ ಆಗಿಬಿಡ್ತದೆ ಇಲ್ಲ ಅಷ್ಟೇ ಎಲೆಕ್ಟ್ರಾನ್ಸ್ ಎಲ್ಲ ಮ್ಯಾಗ್ನೆಟ್ ಜೊತೆ ಬಿಕಾಸ್ ಇಟ್ ಗೆಟ್ಸ್ ಅಲೈನ್ಡ್ ವಿತ್ ದ ಮ್ಯಾಗ್ಯಾಗ್ನೆಟಿಕ್ ಫೀಲ್ಡ್ ಸೊ ದೆನ್ಸ್ ದೇ ಆರ್ ಅಟ್ರಾಕ್ಟೆಡ್ ಹಾಗಾದ್ರೆ ಈ ಮೆಟೀರಿಯಲ್ಸ್ಗೆ ಬರೋಣ ನಾನು ಇಲ್ಲಿ ಏನು ಮಾಡ್ತೀನಿ ಮ್ಯಾಗ್ನೆಟ್ ಅನ್ನು ತರ್ತೀನಿ ತಂದ್ಗಳು ಏನೋ ದೂರ ಆಯಿತು ಯಾಕಪ್ಪ ಹೇಗಾಯ್ತು ಅಂತಂದ್ರೆ ಆರ್ ಕಾರ್ಡ್ಸ್ ಡಯಾಮಾಗ್ನೆಟಿಕ್ ಅಂತ ಕರೀತಾರೆ ಏನದು ಮೆಟೀರಿಯಲ್ಸ್ ದಟ್ ಆರ್ ರಿಪೆಲ್ಡ್ ಬೈ ದ ಮ್ಯಾಗ್ನೆಟ್ ಆರ್ ಕಾಲ್ಡ್ಸ್ ಡಯಾಮ್ಯಾಗ್ನೆಟಿಕ್ ಯಾಕಪ್ಪ ಅಂತ ಅಂದ್ರೆ ಬಿಕಾಸ್ ದೇ ಆರ್ ಪೇರ್ಡ್ ಎಲೆಕ್ಟ್ರಾನ್ಸ್ ಈಗ ಆಗಲೇ ಆಗ್ಲೇ ಡಬ್ಬಲ್ ಆಗ್ಬಿಟ್ಟಿದೆ ಎಲೆಕ್ಟ್ರಾನ್ಸ್ ಈ ಸಬ್ಸ್ಟೆನ್ಸ್ ನಲ್ಲಿ ಎಲೆಕ್ಟ್ರಾನ್ಸ್ ಡಬ್ಬಲ್ ಆಗಿ ಅಂದ್ರೆ ಪೇರ್ ಆಗಿಬಿಟ್ಟಿದೆ ಡಬ್ಬಲ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ ಕೂಡಲೇ ದೂರ ಹೋಗುತ್ತೆ ದೂರ ಹೋಗೋದಂದ್ರೆ ಅದು ಡಯಾಮ್ಯಾಗ್ನೆಟಿಕ್ ಅಂತ ಕರೀತಾರೆ ಇದು ಡಬ್ಬಲ್ ಆಗಿದೆ ಸೊ ಡಯಾಮ್ಯಾಗ್ನೆಟಿಕ್ ಡಬ್ಬಲ್ ಆಗಿದೆ ದೂರ ಹೋಗುತ್ತೆ ಯಾಕಪ್ಪ ದೂರ ಹೋಯಿತು ಅಂತಂದರೆ ಇಲ್ಲಾಗಲೇ ಎಲೆಕ್ಟ್ರಾನ್ಸ್ ಡಬ್ಬಲ್ ಅಂದರೆ ಪೇರ್ ಆಗಿರೋದ್ರಿಂದ ಮ್ಯಾಗ್ನೆಟನ್ನು ಹತ್ತಿರ ತಂದುಕೊಡಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ ಕೂಡಲೇ ಈ ಮೆಟೀರಿಯಲ್ಲು ಅಲ್ಲೂ ಕೂಡ ಒಂದು ಫೀಲ್ಡ್ ಫೀಲ್ಡನ್ನು ಜನರೇಟ್ ಮಾಡುತ್ತೆ ಅದನ್ನು ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೇವೆ ಅದು ಯಾವ ಇರುತ್ತೆ ಅಂದರೆ ಇದರ ಆಪೋಸಿಟ್ ಡೈರೆಕ್ಷನ್ಲಿ ಇಲ್ಲಿ ಅಲೈನ್ ಆಗೋಯ್ತು ಅದ್ರ ಜೊತೆ ಜೊತೆ ಸೇರ್ಕೊಂಡು ಬಿಡ್ತು ಇದು ವಿರುದ್ಧವಾಯ್ತು ವಿರುದ್ಧವಾಯಿತು ಅಪೋಸಿಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಗೋದ್ರಿಂದ ಅದು ದೂರ ಆಗುತ್ತೆ ನೋಡೋದಕ್ಕೆ ಉದಾಹರಣೆ ಇದು ಇದೇನೇ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಾಗುತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ದು ಫೋರ್ಸು ಆದ್ರೆ ಮ್ಯಾಗ್ನೆಟ್ ಈ ಯಾವುದು ಪಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇದೆಯಲ್ಲ ಅದು ಅದ್ರ ಜೊತೆ ಸೇರ್ಕೊಂಡ್ಬಿಡ್ತದೆ ರೆಡ್ ಲೈನ್ ಇಸ್ ದ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗ್ನೆಟ್ ಫೀಲ್ಡ್ ಆಫ್ ದಟ್ ಸೊ ಹಾಗೆ ಹಾಗಾಗಿ ಅದು ಅಂಟ್ಕೊಂಡ್ಬಿಡ್ತು ಆದರೆ ಇಲ್ಲೇನಾಗುತ್ತೆ ಅಂತ ಅಂದರೆ ನೋಡಿ ಮ್ಯಾ ಡಯಾಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇದು ಅಪೋ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿರೋದು ಮ್ಯಾಗ್ನೆಟಿಂದ ಆದರೆ ಸೊ ಇಂಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಉರದ ವಿರುದ್ಧ ದಿಕ್ಕಲ್ಲಿದೆ ಸೊ ವಿರುದ್ಧ ದಿಕ್ಕಲಿರೋದರಿಂದ ಆಪೋಸಿಟ್ ಡೈರೆಕ್ಷನ್ ಅಂದರೆ ಅದು ದೂರ ಹೋಗುತ್ತೆ ಅದ್ರ ಅದೇ ಡೈರೆಕ್ಷನ್ ಇರೋದರಿಂದ ಅದು ಪೇರ್ ಆಗುತ್ತೆ ಆಪೋಸಿಟ್ ಡೈರೆಕ್ಷನ್ ಇದ್ದರೆ ದೂರ ಆಗುತ್ತೆ ಸೊ ಇಲ್ಲಿ ಡಬ್ಬಲ್ ಅಂದರೆ ಡಯಾಮ್ಯಾಗ್ನೆಟಿಕ್ಕು ಅನ್ಪೇರ್ಡ್ ಅಂದರೆ ಪ್ಯಾರ ಪೇರಿಂಗು ದಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಅದು ಫಿರೋಷಿಯಸ್ ಆದರೆ ಫೆರೋಮ್ಯಾಗ್ನೆಟಿಕ್ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಅರ್ಥ ಇದೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಷ್ಟು ಕೂಡ ಯಾವ್ದು ಆಲ್ ಪ್ಯಾರಾಮಾಗ್ನೆಟಿಕ್ ಹಾಗಾದ್ರೆ ಇದನ್ನ ಯಾವ್ದನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಸಾಧ್ಯನಾ ಅದು ಹೇಗೆ ಗೊತ್ತಾಗುತ್ತೆ ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ ಅಂದ್ರೆ ಖಂಡಿತ ಜಾಸ್ತಿ ಆಗುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಆದಷ್ಟು ಕೂಡ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗೊತ್ತಿದೆ ಸ್ಕ್ಯಾಂಡಿಯಮಿಂದ ಇಂದ ಮ್ಯಾಂಗನಸ್ ವರ್ಗೂ ಒನ್ ಟು ತ್ರೀ ಫೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಎಲೆಕ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ಕ್ರೀಸ್ ಆದಷ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ಜಾಸ್ತಿ ಆಗುತ್ತೆ ಅದನ್ನು ಮೆಷರ್ ಮಾಡ್ಬೋದು ಅಂದರೆ ಖಂಡಿತ ಮೆಷರ್ ಮಾಡ್ಬೋದು ಅದನ್ನು ಮ್ಯಾಗ್ನೆಟಿಕ್ ಮೂಮೆಂಟು ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನ್ ಇಂಟು ಎನ್ ಪ್ಲಸ್ ಟು ಅಂತ ಕರೀತಾರೆ ವೇರ್ ಎನ್ ಈಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಮೆಟೀರಿಯಲ್ ಸೊ ಅದು ಗೊತ್ತಿತ್ತು ಅಂದರೆ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ಬರೀ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನ್ ಇಂಟು ಎನ್ ಪ್ಲಸ್ ಟು ಬೋರ್ ಮ್ಯಾಗ್ನೆಟನ್ ಬಿ ಎಮ್ ಇಸ್ ದ ಯೂನಿಟ್ ಫಾರ್ ದಿಸ್ ಮ್ಯಾಗ್ಯಾಗ್ಯಾಗ್ನೆಟಿಕ್ ಮೂಮೆಂಟ್ ಸಾಮಾನ್ಯವಾಗಿ ಇದನ್ನು ಪ್ರಶ್ನೆಯನ್ನು ಕೇಳ್ತಾರೆ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಒಂದು ಮೆಟೀರಿಯಲ್ಸ್ ಕೊಟ್ಬಿಟ್ಟು ಟೂ ಪ್ಲಸ್ ಅಥವಾ ತ್ರೀ ಪ್ಲಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನು ಕಂಡಿಡೀರಿ ಅಂತೇಳಿ ಭಾಳ ಸುಲಭ ಇದು ಕ್ಯಾಲ್ಕುಲೇಷನ್ ಸ್ಕೋರ್ ವೀಟ್ ಒನ್ ಪ್ಲಸ್ ಎನ್ ಇಂಟು ಎನ್ ಪ್ಲಸ್ ಟು ನೋಡಿ ನಂಬರ್ ಆಫ್ ಒನ್ ಪೇರ್ ಎಲೆಕ್ಟ್ರಾನ್ಸ್ ಗೊತ್ತಿತ್ತು ಅಂದ್ರೆ ಆರಾಮ್ಸೆ ಬರ್ದಿಡ್ಬೋದು ನೋಡಿ ಎಲ್ಲ ಒನ್ ಪರ್ ಎಲೆಕ್ಟ್ರಾನ್ಸ್ ಒನ್ ಇತ್ತು ಅಂತಂದರೆ ಒನ್ ಪಾಯಿಂಟ್ ಏಟು ಟೂ ಇದ್ರೆ ಟೂ ಪಾಯಿಂಟ್ ಏಟ್ ಥ್ರೀ ಇದ್ರೆ ತ್ರೀ ಪಾಯಿಂಟ್ ಏಟ್ ಫೋರ್ ಇದ್ದರೆ ಫೋರ್ ಪಾಯಿಂಟ್ ಏಟ್ ಫೈವ್ ಫೈವ್ ಪಾಯಿಂಟ್ ಏಟ್ ಅಂತ ಅನ್ಕೊಳ್ಳಿ ಸೊ ಅಷ್ಟೇ ಅದಾದ್ಮೇಲೆ ಸಾಧ್ಯವೇ ಇಲ್ಲ ಸೊ ಇಷ್ಟೇ ಒಂದಕ್ಕಿಂತ ಅದೆಷ್ಟು ನಂಬರ್ ಆಫ್ ಅನ್ಪರ್ ಎಲೆಕ್ಟ್ರನ್ಸೋದೋ ಪಾಯಿಂಟ್ ಏಯ್ಟ್ ಅಂತ ಸೇರಿಸ್ಕೊಳ್ಳಿ ಅಪ್ರಾಕ್ಸಿಮೇಟ್ ಆಗಿ ಅಂದರೆ ಆಬ್ಜೆಕ್ಟಿವ್ ಟೈಪಲ್ಲಿ ಅಲ್ಲೇ ನಿಮಗೆ ಚಾಯ್ಸ್ ಇರೋದ್ರಿಂದ ಈಸಿಯಾಗಿ ಆಗುತ್ತೆ ರೈಟ್ ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ಇದೊಂದು ನೆನ್ಪಿಟ್ಕೊಳ್ಳಿ ಯಾವ ಫಾರ್ಮುಲಾ ಸ್ವೇರ್ ಔಟ್ ಆಫ್ ಎನ್ 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 ಪ್ಲಸ್ ಟು ಬೋರ್ ಮ್ಯಾಗ್ನೆಟ್ ಆನ್ ಇಸ್ ಅ ಯೂನಿಟ್ ಫಾರ್ ಇಟ್ಸ್ ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಮೆಟಲ್ ಸೊ ನೋಡಿ ನಾನು ಆಗಲೇ ಹೇಳಿದಾಗ ಫಿರೋಷಿಯಸ್ ಮೆಟಲ್ ಯಾವ್ದಪ್ಪ ಅಂದರೆ ಐರನ್ನು ಕೋವಾಲ್ಟು ನಿಕ್ಕಲ್ ದೇ ಕ್ಯಾನ್ ಫಾರ್ಮ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ ಯಾಕೆಂದ್ರೆ ಅದು ಸ್ಟ್ರಾಂಗಾಗಿ ಅಟ್ರಾಕ್ಟ್ ಆಗುತ್ತೆ ಅದ್ರ ಜೊತೆನಲ್ಲಿ ಮ್ಯಾಗ್ನೆಟ್ ಜೊತೆಯಲ್ಲಿ ಸೊ ಸೊ ವಾಟ್ ಈಸ್ ಸಿಂಪಲ್ ಪ್ಯಾರಾಮಾಗ್ನೆಟಿಕ್ ಪ್ಯಾರ ಅಂದ್ರೆ ಆಗಿಲ್ವಾ ಪೇರ್ ಆಗುತ್ತೆ ಡಬ್ಬಲ್ ಆಗಿದೆಯಾ ದೂರ ಹೋಗುತ್ತೆ ದೂರ ಹೋದ್ರೆ ಡಯಾಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಹತ್ರ ಬಂದ್ರೆ ಪೇರ್ ಆದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಅಷ್ಟೇ ಫಿರೋಷಿಯಸ್ ಪೇರ್ ಆದ್ರೆ ಫೆರೋಮ್ಯಾಗ್ನೆಟಿಕ್ ಇಷ್ಟು ತಿಳ್ಕೊಳ್ಳಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಮೆಟಲ್ಸ್ ದೇ ಎಕ್ಸಿಬಿಟ್ ಕಲರ್ಸ್ ಈ ಕಾಂಪೌಂಡ್ಸ್ಗಳು ಮೆಟಲ್ ಕಾಂಪೌಂಡ್ಸ್ ಏನು ಮಾಡುತ್ತೆ ಬಣ್ಣವನ್ನು ತೋರಿಸುತ್ತೆ ಆ ಬಣ್ಣ ಯಾಕಪ್ಪ ತೋರಿಸುತ್ತೆ ಅಂತ ಅಂದರೆ ಆ ಕಾಂಪೌಂಡ್ ಅದರ ಮೆಟಲ್ ಇನ್ನೊಂದು ಎಲಿಮೆಂಟ್ ಅದು ಆನೆ ಆನ್ ಜೊತೆ ಕಂಬೈನ್ ಆಗಿರ್ತದೆ ಆನೆ ಆನ್ ಆಗ್ಬೋದು ಅಥವಾ ಲಿಗ್ಯಾಂಡ್ಸ್ ಜೊತೆ ಕಂಬೈನ್ ಆದಾಗ ಆ ಕಂಬೈಂಡ್ ಆದಮೇಲೆ ಆ ಲಿಗ್ಯಾಂಡ್ ಏನು ಬಂದಿರ್ತಾವಲ್ಲ ಯಾವುದೋ ಜೊತೆ ಮೆಟಲ್ ಜೊತೆ ಸೇರಿಕೊಂಡಿರ್ತಲ್ಲ ಅವು ಈ ಡಿ ಆರ್ಬಿಟಲ್ಸ್ ಇದೆಯಲ್ಲ ಮೆಟಲ್ದು ಅದನ್ನು ಸ್ಪ್ಲಿಟ್ ಮಾಡುತ್ತೆ ಮೊದಲು ಅದು ಡಿಜನ್ರೇಟ್ ಒಂದೇ ಒಂದೇ ಕಡೆ ಲೋಕಲೈಸ್ಡ್ ಆಗಿರುತ್ತೆ ಸೊ ಹೀಗಿರ್ತದೆ ಮೊದಲು ಯಾವಾಗ ಲಿಗ್ಯಾಂಡ್ ಹತ್ರ ಬರ್ತದೋ ಆವಾಗ ಈ ಡಿ ಆರ್ಬಿಟಲ್ಸ್ ಡಿ ಲೋಕಲೈಸ್ ಆಗುತ್ತೆ ಒಂದೇ ಎನರ್ಜಿದು ಬೇರೆ ಬೇರೆ ಎನರ್ಜಿ ಆಗುತ್ತೆ ಒಂದು ಲೋಯರ್ ಎನರ್ಜಿ ಮತ್ತು ಹೈಯರ್ ಎನರ್ಜಿ ಇದು ಒಂದು ಟಿ ಟು ಜಿ ಆರ್ಬಿಟಲ್ ಇ ಜಿ ಆರ್ಬಿಟಲ್ ಅಂತ ಕರಿತವೆ ಸೊ ಇದು ಡಿ ಆರ್ಬಿಟಲ್ ಇದನ್ನು ಸ್ಪಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಅಂತ ಕರಿತವೆ ಇದನ್ನು ಕೋಆರ್ಡಿನೇಷನ್ ಕಂಪೋರ್ಸ್ ಸ್ಟಡಿ ಮಾಡ್ತೀರಿ ಇದಾದ್ಮೇಲೆ ಏನಾಗುತ್ತೆ ಅಂತಂದರೆ ದಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಲೋಯರ್ ಎನರ್ಜಿ ಲೆವೆಲ್ ಇದೆಯಲ್ಲ ಇವು ಮೇಲಕ್ಕೆ ಜಂಪ್ ಆಗುತ್ತೆ ಎಕ್ಸೈಟ್ ಆಗುತ್ತೆ ಎಲ್ಲಿಂದ ಟಿ ಟು ಜಿ ಇದೆ ಲೋಯರ್ ಎನರ್ಜಿಯಿಂದ ಹೈಯರ್ ಎನರ್ಜಿಗೆ ಜಂಪ್ ಆಗುತ್ತೆ ಜಂಪ್ ಆಗೋಕ್ಕೆ ಶಕ್ತಿ ಬೇಕಲ್ವಾ ಆ ಎನರ್ಜಿಯನ್ನು ಎಲ್ಲಿಂದ ಪಡ್ಕೊಳ್ಳತ್ತಪ್ಪ ಅಂತಂದರೆ ಗೆಟ್ ಎನರ್ಜಿ ಇಲ್ಲಿ ಶಿಫ್ಟ್ ಆಯ್ತಲ್ಲ ಜಂಪ್ ಆಗಿದೆ ಹೆಂಗೆ ಅಂತಂದರೆ ದ ಗೆಟ್ ಎನರ್ಜಿ ಫ್ರಮ್ ದ ಲೈಟ್ ಯಾವ ಲೈಟು ನಮ್ಮ ಕಣ್ಣು ಕಾಣುವಂಥ ಲೈಟು ಸೊ ಎನರ್ಜಿ ಇಲ್ಲಿಂದ ಇಲ್ಲಿಗೆ ಹಾಗಿ ಹಾರಿದ್ದಕ್ಕೆ ಎನರ್ಜಿಯನ್ನು ಇದರಿಂದ ತಗೊಳತ್ತೆ ನಮ್ಮ ಕಣ್ಣು ಕಾಣುವಂಥ ಆರ್ ಇದು ವಿಜಿಬಲ್ ಸ್ಪೆಕ್ಟ್ರಮ್ ಇದು ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಆರ್ ಏನಿದೆಯಲ್ಲ ಅಲ್ಲಿಂದ ಎನರ್ಜಿನ ತೊಗೊಂಡು ಮೇಲಕ್ಕೆ ಹೋಯ್ತು ಸೊ ಎನರ್ಜಿ ತೊಗೊಂಡೇನೆ ಮೇಲಕ್ಕೆ ಹೊಟ್ಟೋಯ್ತು ಏನು ಬಣ್ಣ ತಗೊಳತ್ತೋ ಅದರ ಆಪೋಸಿಟ್ ಅದರ ಕಾಂಪ್ಲಿಮೆಂಟ್ರಿ ಕಲರ್ನ ನಮಗೆ ಕೊಡುತ್ತೆ ಅಂದರೆ ತಾನೇನು ಬಣ್ಣ ತಗೊಂಡು ಮೇಲಕ್ಕೆ ಹೋಗುತ್ತಲ್ಲ ಆ ತಗೊಂಡು ಹೋದ ಬ ಬೇರೆ ಬಣ್ಣನೇ ನಮಗೆ ಕಾಣಿಸುತ್ತೆ ಆ ತಗೊಂಡು ಹೋಗಿದ್ದು ಬೇರೆ ಇಲ್ಲಿಂದ ಮೇಲಿಗೆ ಹೋಗಬೇಕಾದ್ರೆ ಎನರ್ಜಿ ಬೇಕಿತ್ತು ತೊಗೊಂಡೋಯ್ತು ಆದರೆ ನಮಗೆ ಕಾಣುವಂಥ ಬಣ್ಣ ಬೇರೆ ಆಗಿರುತ್ತೆ ಅದನ್ನ ಕಾಂಪ್ಲಿಮೆಂಟರಿ ಕಲರ್ ಅಂತ ಕರೀತಾರೆ ಅಬ್ಸರ್ವ್ ಆಗಿದ್ದು ಬೇರೆ ನಾವು ಅಬ್ಸರ್ವ್ ಮಾಡ್ತಿರೋದು ಬೇರೆ ಹಾಗಾದ್ರೆ ಅದು ಹೆಂಗೆ ಕ್ಯಾಲ್ಕುಲೇಟ್ ನೋಟ್ ಮಾಡ್ಕೊಳ್ಳೋದು ಅದನ್ನು ಹೇಳ್ತೀವಿ ನೋಡಿ ನೋಡಿ ಈಗ ನಾವು ಈಗ ಒಂದು ಸರ್ಕಲ್ ಬರ್ಕೊಳ್ಳಿ ಇದು ಬಣ್ಣ ಇದೆ ಇರಲಿ ಸರ್ಕಲ್ ಬರ್ಕೊಳ್ಳಿ ಸರ್ಕೊಂಡು ಬರ್ಕೊಂಡಾದ್ಮೇಲೆ ಸರ್ಕ್ ಒಂದು ಎಕ್ಸ್ ಮಾರ್ಕ್ ಹಾಕಿ ಮೊದಲು ಕ್ರಾಸ್ ಮಾಡಿ ಕ್ರಾಸ್ ಆಯ್ತಲ್ವಾ ಕ್ರಾಸ್ ಆದಮೇಲೆ ಮಧ್ಯಕ್ಕೆ ಇನ್ನೊಂದು ಅಡ್ಡ ಗೆರೆ ಹಾಕಿ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಮಧ್ಯದಕ್ಕೆ ಆಯಿತಾ ಯಾಕೆ ಕ್ರಾಸ್ಗೆ ಎಕ್ಸ್ಗೆ ಮಧ್ಯದಲ್ಲಿ ಅಡ್ಡ ಗೆರೆ ಹಾಕಿ ಅವಾಗ ಮೇಲ್ಗಡೆ ಮೂರು ಬಾಕ್ಸ್ ಬರ್ತದೆ ಕೆಳಗಡೆ ಮೂರು ಬಾಕ್ಸ್ ಬರುತ್ತೆ ಈಗ ನಾನು ಹೇಳಿದ್ರೆ ವಾಯ್ಲೆಟ್ ಇಂಡಿಗೋ ಬ್ಲೂ ವಾಯ್ಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ ಆಯ್ತಲ್ವಾ ವಿ ಆರ್ ಅದು ನಮಗೆ ಗೊತ್ತಿದೆ ಸೊ ಮೊದಲು ಕೆಳಗಡೆ ಬಾಕ್ಸಿಂದ ಬನ್ನಿ ಮೊದಲಿಂದ ಕೆಳಗಡೆ ಸೆಂಟ್ರಿಂದ ವಿ ಶುರು ಮಾಡಿ ವಾಯ್ಲೆಟ್ ಆಯಿತಾ ಅದಾದಮೇಲೆ ಐ ಬರ್ತದೆ ಐ ಅಂತಂದರೆ ಇಂಡಿಯಾ ಐ ಅಂದರೆ ನಾನು ನಾನು ಅನ್ನೋದು ನಶ್ವರ ಇಲ್ಲಿ ಹೊರಗಡೆ ಇಟ್ಟು ನಾ ನಾನು ಬೇಡ ಈ ನಾನು ಬೇಡ ಐ ಕೀಪ್ ಇಟ್ ಔಟ್ ಸೈಡ್ ನೆಕ್ಸ್ಟ್ ಆದಮೇಲೆ ಬರ್ತದೆ ಬ್ಲೂ ಬ್ಲೂ ಬರ್ಕೊಳ್ಳಿ ನೆಕ್ಸ್ಟ್ ಬಾಕ್ಸಲ್ಲಿ ಬ್ಲೂ ಆದಮೇಲೆ ಗ್ರೀನು ಅದು ಬರ್ಕೊಳ್ಳಿ ಗ್ರೀನ್ ಆದಮೇಲೆ ಯೆಲ್ಲೋ ಅದು ಬರ್ಕೊಳ್ಳಿ ಯೆಲ್ಲೋ ಆದಮೇಲೆ ಆರೆಂಜು ನೆಕ್ಸ್ಟ್ ಬಾಕ್ಸಲ್ಲಿ ಕೊನೆಗೆ ಆರ್ ಇದು ಬಂತಲ್ವಾ ಈಗ ತುಂಬ ಸುಲಭ ಸುಲಭ ನೋಡಿ ಇವಾಗ ಈ ಲೈಟ್ ಇಲ್ಲಿ ಹೋಗಬೇಕಾದ್ರೆ ಎಲ್ಲೋ ವೈಯನ್ನು ಅಬ್ಸಾರ್ಬ್ ಮಾಡ್ಕೊಂಡಿತ್ತು ಅಂದ್ಕೊಳ್ಳಿ ಆದರೆ ನನಗೆ ಕಾಣೋದು ಅದು ವೈಲೆಟ್ ಆಗಿರ್ತದೆ ಆಪೋಸಿಟ್ ಕಲರೇ ಕಾಂಪ್ಲಿಮೆಂಟ್ರಿ ಕಲರ್ ಟು ಒನ್ ಅನ್ ಅದರ್ ತಿಳ್ಕೊಳ್ಳಿ ಎಲ್ಲೋಗೆ ವೈ ವಿ ವೈಲೆಟ್ ಟು ಅದು ಕಾಂಪ್ಲಿಮೆಂಟ್ರಿ ಕಲರ್ ಇದು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಈ ಎಲ್ಲೋ ಕಲರ್ನ ಅಬ್ಸಾರ್ಬ್ ಮಾಡ್ಕೊಂಡಿದ್ರೆ ನೋಡಿ ಹಳದಿ ಬಣ್ಣ ಅಬ್ಸರ್ವ್ ಮಾಡ್ಕೊಂಡಿರೋದು ಆದರೆ ನನಗೆ ಕಾಣೋದು ಅದು ಯಾವ ಕಣ್ಣು ಬಣ್ಣದಲ್ಲಿ ಕಾಣುತ್ತೆ ವೈಲೆಟ್ ಕಲರಲ್ಲಿ ಕಾಣುತ್ತೆ ಹಾಗೆಯೇ ಅದೇನಾದರೂ ರೆಡ್ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಅಬ್ಸರ್ವ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದರೆ ನನಗೆ ಆ ಬಣ್ಣ ಕಾಣೋದು ಯಾವುದೋ ಒಂದು ಗ್ರೀನ್ ಆಗಿರ್ತದೆ ಅಥವಾ ಗ್ರೀನನ್ನು ಅಬ್ಸರ್ವ್ ಮಾಡಿದರೆ ನನಗೆ ಅದು ಕೆಂಪಾಗಿ ಕಾಣುತ್ತೆ ಎಲ್ಲಿ ಆರೆಂಜನ್ನು ಅಬ್ಸರ್ವ್ ಮಾಡ್ಕೊಂಡಿದ್ರೆ ನನಗೆ ಬ್ಲೂ ಆಗಿ ಕಾಣುತ್ತೆ ಅಥವಾ ಬ್ಲೂ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಆರೆಂಜನ್ನು ಆಗಿ ಕಾಣುತ್ತೆ ಇದೇನೆ ಕಾಂಪ್ಲಿಮೆಂಟ್ರಿ ಕಲರ್ನ ಬರೆಯುವಂಥ ವಿಧಾನ ಸೊ ಸರ್ಕಲ್ ಮಾಡ್ಕೊಳ್ಳಿ ಎಕ್ಸ್ ಹಾಕಿ ಎಕ್ಸ್ ಹಾಕಿದ್ಮೇಲೆ ಮೂರು ಎಕ್ಸ್ ಹಾಕಿ ನಂತರ ಮಧ್ಯದಲ್ಲಿ ಇನ್ನೊಂದು ಗೆರೆ ಹಾಕಿ ಮೇಲ್ಗಡೆ ಮೂರು ಭಾಗ ಬರ್ತದೆ ಕೆಳಗಡೆ ಮೂರು ಭಾಗ ಬರ್ತದೆ ಕೆಳಗಡೆಯಿಂದ ಎಂದ ವಿಗಯರ್ ಬರೀರಿ ವಿಬ್ ಬರಿಬೇಕು ಫಸ್ಟ್ ವಿ ಬರೀರಿ ಐನ ಹೊರಗಾಕಿ ಐ ಅಂದರೆ ನಾನು ನಾನು ಹೊರಗಾಕಿ ನಶ್ವರ ನಾನು ಅದಾದಮೇಲೆ ಬಿ ಬರೀರಿ ಬಿ ಆದಮೇಲೆ ಜಿ ಬರೀರಿ ನೆಕ್ಸ್ಟ್ ಬಾಕ್ಸಲ್ಲಿ ನೆಕ್ಸ್ಟ್ ಸ್ಕ್ವಾಯ್ ಇದರಲ್ಲಿ ಕೋನಲ್ಲಿ ವೈ ಬರೀರಿ ಆಮೇಲೆ ಓ ಇನ್ನೊಂದು ಕೋನಲ್ಲಿ ಬರೀರಿ ಮತ್ತೊಂದು ಕೋನಲ್ಲಿ ಆರು ಬರೀರೀರಿ ಆರು ಕೋನುಗಳಿದೆ ಆರು ಕಲರ್ಗಳಿದೆ ವಾ ಯಾವುದಾದ್ರು ಆಪೋಸಿಟ್ ಕಲರ್ ಇದೆಯೋ ಅವು ಒಂದಕ್ಕೂ ಇನ್ನೊಂದು ಕಾಂಪ್ಲಿಮೆಂಟ್ರಿ ಕಲರ್ ಅರ್ಥ ಆಯ್ತಲ್ಲ ಸೊ ಫಸ್ಟು ಹೀಗೆ ಮಾಡೋದ್ರಿಂದ ನೀವು ಯು ಕ್ಯಾನ್ ಫೈ ಟೆಲ್ ದ ಕಾಂಪ್ಲಿಮೆಂಟರಿ ಕಲರ್ ರೈಟ್ ಸೊ ಅಕಸ್ಮಾತ್ ಎಕ್ಸಾಮಲ್ ಅಲ್ಲಿ ಕೇಳಿದ್ರು ಕೂಡ ಇದನ್ನು ಮಾಡ್ಬೋದು ದಿಸ್ ಇಸ್ ಶಾರ್ಟ್ ಕಟ್ ಮೆಥಡ್ ಟು ನೋ ದಿಸ್ ರೈಟ್ ಓಕೆ ಸೊ ದಟ್ಸ್ ಅಬೌಟ್ ದ ಶಾರ್ಟ್ ಕಟ್ ಮೆಥಡ್ಸ್ ಫಾರ್ ದ ಫೈಂಡಿಂಗ್ ದ ಕಾಂಪ್ಲಿಮೆಂಟ್ರಿ ಕಲರ್ ಸೊ ಅದರ ಜೊತೆಗೆ ಇಲ್ಲಿ ಅಕಸ್ಮಾತು ಅಂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಕ್ಕೆ ಇದಕ್ಕೇನಾಗಬೇಕು ಅಂತಂದರೆ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು ಅದು ಅದು ಬಹಳ ಮುಖ್ಯ ಪೇರಾಗಿತ್ತು ಅಂತ ಸ್ವಲ್ಪ ಕಷ್ಟ ಆಗ್ತದೆ ಅನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಗಿತ್ತು ಅಂತ ರೀಸಿಯಾಗಿ ಮೇಲೆ ಜಂಪ್ ಆಗುತ್ತೆ ಸೊ ಅದ್ರ ಜೊತೆಗೆ ಅಫ್ಕೋರ್ಸ್ ಎನರ್ಜಿ ಲೆವೆಲ್ ಎನರ್ಜಿ ಗ್ರಾಫ್ ಕೂಡ ಅಷ್ಟೇ ಇಂಪಾರ್ಟೆಂಟು ಹಾಗೇನೇ ಈ ಮೆಟಲ್ ಅಯರ್ನಲ್ಲಿ ಡಿ ಜೀರೋ ಅಥವಾ ಎಮ್ ಎನ್ ಡಿ ಟೆನ್ ಕಾನ್ಫಿಗ್ರೇಷನ್ ಇದ್ರೆ ಅಂದರೆ ಏನು ಎಲೆಕ್ಟ್ರಾನ್ಸ್ ಇರಲಿಲ್ಲ ಅಂದರೆ ಅಥವಾ ಎಲ್ಲವೂ ಕಂಪ್ಲೀಟ್ ಅಪ್ ಆಗಿಬಿಟ್ಟಿದೆ ಇಲ್ಲೂ ಮತ್ತು ಇಲ್ಲೂ ಎರಡು ಫಿಲ್ ಅಪ್ ಆಗಿದ್ರೆ ಟ್ರಾನ್ಸಿಕ್ಷನ್ಗೆ ಅವಕಾಶವೇ ಇಲ್ಲ ಝೀರೋ ಅಂತಂದರೆ ಇಲ್ಲಿ ಎಲೆಕ್ಟ್ರಾನ್ಸಿಗೆಲ್ಲ ಜಂಪ್ ಆಗೋದಿಲ್ಲ ಎಲ್ಲ ಪೇರಾಗಿದ್ರೆ ಇಲ್ಲೂ ಜಾಗ ಇಲ್ಲ ಇಲ್ಲೂ ಜಾಗ ಇಲ್ಲಿದ್ದರೂ ಕೂಡ ಇಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ಅದು ಅದು ಟ್ರಾನ್ಸಕ್ಷನ್ ಆಗೋದೇ ಇಲ್ಲ ಯಾವಾಗ ಟ್ರಾನ್ಸಿಕ್ಷನ್ ಆಗೋದಿಲ್ವೋ ಕಲರನ್ನು ಕಾಣೋದಿಲ್ಲ ಸೊ ಡಿ ಡಿ ಟ್ರಾನ್ಸಕ್ಷನ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಇರೋದಿಲ್ಲ ಹಾಗಾಗಿ ಅದರಲ್ಲಿ ಬಣ್ಣ ಕಾಣೋದಿಲ್ಲ ಸೊ ಅದು ಎಕ್ಸಾಂಪಲ್ಸ್ ಯಾವುದದು ಅಂತಂದರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಬಣ್ಣ ಎಕ್ಸಾಂಪಲ್ ಕೊಡೋಣ ಇದಕ್ಕೆ ಯಾವುದು ಈ ಡಿ ಝೀರೋ ಡಿ ಟೆನ್ಗೆ ಸೊ ಫಾರ್ ಎಕ್ಸಾಂಪಲ್ ಟೈಟಾನಿಯಂ ಜಿಂಕ್ ತೊಗೊಳ್ಳಿ ಲಾಸ್ಟ್ ಒಂದು ಲಾಸ್ಟ್ ಜಿಂಕ್ ಅಲ್ಲಿ ಎರಡು ವ್ಯಾಲೆನ್ಸ್ ಟು ಎಸ್ ಎಲೆಕ್ಟ್ರನ್ಸ್ ತೆಗೆದುಬಿಟ್ರೆ ಡಿ ಟಿ ಡಿ ಟೆನ್ ಇರ್ತದೆ ಅಂದ್ರೆ ಡಿ ಟೆನ್ ಅಂತ ಆಲ್ ದಿ ಆರ್ಬಿಟಲ್ಸ್ ಆರ್ ಫುಲ್ ಹಾಗೆ ಕ್ಯೂಪ್ರಲ್ಲಿ ಕ್ಯೂಪ್ರಸ್ ಅಲ್ಲಿ ಫೋರ್ ಎಸ್ ಎಲೆಕ್ಟ್ರನ್ಸ್ ತೆಗೆದುಬಿಟ್ಟಿದೆ ಬಿಟ್ಟಿದೆ ಅದಕ್ಕಾಗಿ ಕ್ಯೂಪ್ರಸ್ ಪ್ಲಸ್ ಇದೆ ಸೊ ಡಿ ಟೆನ್ ಇಲ್ಲೂ ಕೂಡ ಹಾಗೆ ಇದೆ ಇಲ್ಲಿ ಇದು ಟೈಟನ್ಯೂ ಸಿ ಟಿ ಎ ಫೋರ್ ಫೋರ್ ಪ್ಲಸ್ ಎಸ್ ಸಿ ತ್ರೀ ಪ್ಲಸ್ ಎರಡರೂ ಝೀರೋ ಇವೆರಡರಲ್ಲೂ ಝೀರೋ ಇದು ಎರಡರಲ್ಲೂ ಟೆನ್ ಇದೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಕಲರ್ಲೆಸ್ ಆಗಿರುತ್ತೆ ರೈಟ್ ನೋಡಿ ಕ್ಯೂಪ್ರಸ್ ಕಲರ್ಲೆಸ್ ಅದೇ ಕ್ಯೂಪ್ರಿಕ್ಸ್ टू प्लस यानी ಕಲರ್ಡ್ ಸೊ ಇವೆಲ್ಲವೂ ಕೂಡ ಕಲರ್ಡ್ ಸೊ ಬ್ಲೂ ಅಂತಂದರೆ ಯಾವ ಕಲರ್ ಬಂದಿರ್ತದೆ ಅದು ಆರೆಂಜ್ ಬಣ್ಣವನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತದೆ ಎಲ್ಲೋ ಅಂದರೆ ಯಾವ ಬಣ್ಣ ಆಗಿರ್ತದೆ ಅಬ್ಸರ್ವ್ ಆಗಿರೋದು ವೈಲೆಟ್ ಕಲರ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನಾನು ಕಾಣ್ತಿರೋದು ಇಲ್ಲಿ ಎಲ್ಲೋ ಆಗಿರ್ತದೆ ಸೊ ಆರ್ ಆಲ್ ದ ಕಲರ್ಸ್ ಎಕ್ಸಿಬಿಟೆಡ್ ದ ತ್ರೀ ಡಿ ಸಿರೀಸ್ ಎಲಿಮೆಂಟ್ಸ್ ಸೊ ಆಮೇಲೆ ನೋಡಿ ಇಲ್ಲಿ ಆಕ್ಸಿಡೇಷನ್ ನಂಬರ್ ಬೇರೆ ಬೇರೆ ಆದಷ್ಟು ಕೂಡ ಕಲರ್ ಅಬ್ಸರ್ವ್ ಆಗೋದು ಕೂಡ ಬೇರೆ ಆಗುತ್ತೆ ಬಿಕಾಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ದೇರ್ ವಿಲ್ ಬಿ ಡಿಫ್ರೆಂಟ್ ಸೊ ಆವಾಗ ಆ ಬಣ್ಣ ಕೂಡ ಬೇರೆ ಬೇರೆ ಆಗುತ್ತೆ ಸೊ ಆಲ್ ದ ಡಿಫ್ರೆಂಟ್ ಕಲರ್ಸ್ ಎಕ್ಸಿಬಿಟೆಡ್ ಬೈ ತ್ರೀ ಡಿ ಸೀರೀಸ್ ಎಲಿಮೆಂಟ್ ಓಕೆ ಎಮ್ ನೋಡಿ ಆಮೇಲೆ ಇನ್ನೊಂದು ಅಂಶ ಅಂತಂದ್ರೆ ಎಂ ಎನ್ ಸೆವೆನ್ ಫ್ಲೋರ್ ಪ್ಲಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇಲ್ಲಿ ಸೆವೆನ್ ಪ್ಲಸ್ ಅಂತ ಅಂದ್ರೆ ಎಲ್ಲ ಡಿ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಜೀರೋ ಆಗಿದೆ ಹಾಗೆ ಕ್ರೋಮಿಯಂ ಸಿಕ್ಸ್ ಪ್ಲಸ್ ಪೊಟ್ಯಾಶಿಯಂ ಡೈಕ್ರೋಮೇಟ್ ಆರೆಂಜ್ ಕಲರ್ ಇವೆಲ್ಲ ಎರಡರಲ್ಲೂ ಕೂಡ ಎಲೆಕ್ಟ್ರಾನ್ಸೇ ಇಲ್ಲ ನೋ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್ಸ್ ಬಟ್ ದೇ ಆರ್ ಡೀಪ್ ಬ್ಲೂ ಇನ್ ಡೀಪ್ ಪಿನ್ ಕಲರ್ ಅಯ್ಯೋ ಪರ್ಮಾಗ್ನೆಟ್ ಕಲರ್ ಅಂತಾನೆ ಕರಿತೇವೆ ಇದು ಪೊಟ್ಯಾಷಿಯಂ ಡೈಕ್ರೊಮೇಟ್ ಅಥವಾ ಸೋಡಿಯಂ ಡೈಕ್ರೊಮೆಟ್ ಅಂತಂದ್ರೆ ಕಲರ್ ಕೂಡ ಇದು ದಟ್ಸ್ ಆಲ್ಸೋ ಕಲರ್ ಎಲ್ಲೋ ಅಥವಾ ಆರೆಂಜ್ ಕಲರ್ ಇರ್ತದೆ ಇದು ಯಾಕಪ್ಪ ಅಂತಂದರೆ ದಟ್ ಇಸ್ ಬಿಕಾಸ್ ಆಫ್ ಚಾರ್ಜ್ ಟ್ರಾನ್ಸ್ಫರ್ ಫ್ರಮ್ ದ ಅಯಾನ್ಸ್ ರೈಟ್ ಸೊ ಹಾಗಾಗಿ ಇದೊಂದು ಒಬ್ಸರ್ವ್ ನೀವು ನೆನಪುರಲ್ಲಿ ಇಟ್ಕೊಂಡಿರಬೇಕು ಸೊ ದಿಸ್ ಇಸ್ ದ ಕಲರ್ ಆಫ್ ದ ಕಂಪೌಂಡ್ಸ್ ರೈಟ್ ಸೊ ವೆರಿ ಸ್ಪೆಸಿಫಿಕ್ ಆರ್ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸಸ್ ಈ ಕಾಂಪ್ಲೆಕ್ಸಸನ್ನು ಫಾರ್ಮ್ ಆಗುತ್ತೆ ಏನದು ಕಾಂಪ್ಲೆಕ್ಸಸ್ ಅಂತ ಅಂದರೆ ಇದು ಕಾಂಪೌಂಡೇನೆ ಇವಾಗ ಸೋಡಿಯಂ ಕ್ಲೋರೈಡ್ ಅನ್ನೋದು ಕಾಂಪೌಂಡ್ ಕ್ಲೋರಿನ್ ಮಾಲ್ಯಿಕ್ಯೂಲ್ ಒಂದು ಕಾಂಪೌಂಡೇ ಎರಡು ಕ್ಲೋರಿನ್ ಐಟಮ್ ಕಂಬನಿಯಾಗಿ ಕ್ಲೋರಿಯನ್ ಮಾಲ್ಯಿಕ್ಯೂಲ್ ಆಗಿ ಎಚ್ ಸಿ ಎಲ್ಲು ಕೂಡ ಒಂದು ಕಾಂಪೌಂಡೇ ಸೊ ಇಲ್ಲಿ ಇವೆಲ್ಲದರಲ್ಲೂ ಕೂಡ ಈ ಎಚ್ ಸಿ ಎಲ್ ತಗೊಂಡು ಎಚ್ ಕೂಡ ಒಂದು ಎಲೆಕ್ಟ್ರಾನ್ಸ್ ಕೊಡುತ್ತೆ ಸಿ ಎಲ್ಲು ಕೂಡ ಒಂದು ಎಲೆಕ್ಟ್ರಾನ್ ಕೊಟ್ಟು ಬಾಂಡ್ ಫಾರ್ಮೇಷನ್ ಆಗಿ ಪೇರ್ ಆಗುತ್ತೆ ಸೊ ಬಾಂಡ್ ಅಂತ ಅಂದರೆ ಒಂದು ಪೇರ್ ಎಲೆಕ್ಟ್ರಾನ್ ಇರಲೇಬೇಕು ಒಂದು ಎಲೆಕ್ಟ್ರಾನ್ ಒನ್ ಎಲೆಕ್ಟ್ರಾನ್ ಫ್ರಾಮ್ ಈಚ್ ಎಲಿಮೆಂಟು ಅಲ್ವಾ ಸೊ ಈಗ ಸೋಡಿಯಂ ಕ್ಲೋರೈಡಲ್ಲೂ ಅಷ್ಟೇ ಎನ್ ಎ ಪ್ಲಸ್ ಎನ್ ಸಿ ಎಲ್ ಮೈನಸ್ ಹೇಗಾಗುತ್ತಂದ್ರೆ ಎನ್ ಸೋಡಿಯಮು ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ಸ್ ಕೊಟ್ಟು ಎನ್ ಎ ಪ್ಲಸ್ ಎನ್ ಸಿ ಎಲ್ ಮೈನಸ್ ಆಗಿ ಬಾಂಡ್ ಎಲೆಕ್ಟ್ರಾನ್ಸ್ ಫೋರ್ಸ್ ಫೋರ್ ಆಫ್ ಬಾಂಡ್ ಅಥವಾ ಅಯಾನಿಕ್ ಬಾಂಡ್ ಆಗುತ್ತೆ ಆದ್ರೆ ಇಲ್ಲಿ ವಿಚಿತ್ರ ಏನು ಅಂತ ಈ ಮೆಟಲ್ಸ್ ಇದೆಯಲ್ಲ ಮೆಟಲೈಕ್ ಅಯಾನ್ಸ್ ಅದು ಡಿ ಬ್ಲಾಕ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸು ಮುಂಡೋದು ಎಲೆಕ್ಟ್ರಾನ್ಸ್ನ ಕೊಡೋದೇ ಇಲ್ಲ ಇದು ಭಿಕ್ಷೆ ಬೆಡ್ಕೊಂಡು ನಿಂತಿರ್ತದೆ ಅದು ಮೆಟಲಿಯಾನ್ಸೋ ಇದೇನು ಮಾಡುತ್ತೆ ಅಂತಾರೆ ಒಬ್ರು ಬರ್ತಾರೆ ದೇಹಿ ಅಂತ ಕೊಡ್ತೀನಿ ಅಂತ ಇದು ಭಿಕ್ಷೆ ಬಿಡ್ಕೊಂಡು ನಿಂತಿರ್ತದೆ ಯಾರೋ ಒಂದು ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್ ಅನ್ನು ತಾನೇ ಕೊಟ್ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳುತ್ತೆ ಸೊ ದುಡ್ಡು ಕೊಟ್ಟು ಮದುವೆ ಆದಂಗೆ ಅವರೇ ದುಡ್ಡು ಕೊಟ್ಬಿಟ್ಟು ಎರಡು ಪೇರ್ ಎಲೆಕ್ಟ್ರಾನ್ಸ್ ಅನ್ನು ಒಂದು ಪೇರ್ ಎಲೆಕ್ಟ್ರಾನ್ಸ್ ಅನ್ನು ಕೊಟ್ಟು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ತಾರೆ ಆ ಬರುವಂಥ ವ್ಯಕ್ತಿಗಳಿಗೆ ದಾನಿಗಳಿದಾರಲ್ಲ ಅವ್ರನ್ನ ಲಿಗ್ಯಾಂಡ್ಸ್ ಅಂತ ಕರೀತಾರೆ ಅದು ಆಟಮ್ ಆಗ್ಬೋದು ಅಯಾನ್ ಆಗ್ಬೋದು ನ್ಯೂಟ್ರಲ್ ಮಾಲಿಕ್ಯೂಲ್ ಆಗ್ಬೋದು ಅವರೇ ಎರಡು ಎಲೆಕ್ಟ್ರಾನ್ಸ್ ಅನ್ನು ಕೊಟ್ಟು ಬಾಂಡ್ ಫಾರ್ಮೇಷನ್ ಆಗಿ ಕಾಂಪ್ಲೆಕ್ಸ್ ಕಂಪೌಂಡ್ ಬರ್ತದೆ ಆ ಬಾಂಡ್ ಬರುತ್ತಲ್ಲ ಆ ಬಾಂಡ್ಗೆ ಕೋಆರ್ಡಿನೇಷನ್ ಬಾಂಡ್ ಅಂತ ಕರೀತಾರೆ ಆ ಕಾಂಪ್ಲೆಕ್ಸ್ಗೆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕರೀತಾರೆ ಜನರಲ್ ಗೆ ಕಾಂಪ್ಲೆಕ್ಸಸ್ ಅಂತ ಕರೀತಾರೆ ಸೊ ಇಲ್ಲಿ ಬರುವಂತಹವರೇ ಎಲೆಕ್ಟ್ರಾನ್ ಅನ್ನ ಕೊಟ್ಟು ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡು ಮೆಟೀರಿಯಲ್ ಆಗುತ್ತೆ ಅದನ್ನ ಕಾಂಪ್ಲೆಕ್ಸಸ್ ಅಂತ ಕರೀತಾರೆ ಇದು ವಿಚಿತ್ರ ಪ್ರಾಣಿ ಮುಂಡೆಗ ಯಾವುದೋ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಸಾರಿ ಟ್ರಾನ್ಸ್ಜೆಂಡ್ ಮೆಟಲ್ಸ್ ಬಂದವರಿಂದಾನೆ ಎಲ್ಲ ದುಡ್ಡು ತಗೊಂಡು ಮದುವೆ ಆಗ್ಬಿಡುತ್ತೆ ಸೊ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ ಇದು ಪೊಟ್ಯಾಷಿಯಂ ಫೆರೋಸೈನೈಡ್ ಫೆರಿಕ್ಸೈನೈಡ್ ಇದು ಪೊಟ್ಯಾಷಿಯಂ ಸೈನೈಡ್ ಕೂಡ ಇದೆ ಇಲ್ಲಿ ಸೈನೈಡ್ ಎಲೆಕ್ಟ್ರಾನ್ಸ್ ಎರಡು ಎಲೆಕ್ಟ್ರಾನ್ ಬೇಕಾಗಿದ್ದನ್ನು ಇದೇ ಕೊಡುತ್ತೆ ನಿಕ್ಕಲ್ ಕಾರ್ನೈಲ್ ಇದು ಕೂಡ ಕಾಂಪ್ಲೆಕ್ಸು ಇದು ಕ್ಯೂಪ್ ಅಮೋನಿಯಂ ಸಲ್ಫೈಟು ಇದು ಕೂಡ ಕಾಂಪ್ಲೆಕ್ಸ್ ಡಿ ಬ್ಲೂ ಕಲರ್ ಸೊಲ್ಯೂಷನ್ ಇದು ಸೊ ಇಲ್ಲಿ ಕೂಡ ಅಮೋನಿಯಲ್ ಎಲೆಕ್ಟ್ರಾನ್ಸ್ ಕೊಡ್ತು ಇಲ್ಲೂ ಕಾರ್ಬೋನಲ್ ಎಲೆಕ್ಟ್ರಾನ್ಸ್ ಇದಕ್ಕೆ ಕೊಡ್ತು ಸೈನೈಡ್ ಎಲೆಕ್ಟ್ರಾನ್ಸ್ ಕೊಡ್ತು ಐರನ್ ಕೊಟ್ಟೇ ಇಲ್ಲ ಮಾಡೋದು ಬಾಂಡ್ ಫಾರ್ಮೇಷನ್ಗೆ ಸೊ ಇದೇನಾಯಿತು ಅಂದ್ರೆ ತನ್ನಷ್ಟೇ ತಾನು ಹೋಯಿತು ಮದುವೆ ಮಾಡ್ಕೊಂಡು ಬರ್ತಾ ಇತ್ತು ದುಡ್ಡು ಕೊಡ್ಲಿಲ್ಲ ಖರ್ಚು ಮಾಡಲಿಲ್ಲ ಎಂತದಿಲ್ಲ ಅದಕ್ಕೆ ಏನು ಕಾರಣ ಅಂತ ಅಂದ್ರೆ ಇದು ಕಾಂಪ್ಲೆಕ್ಸ್ ಆಗೋಕ್ಕೆ ಕಾರಣ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ವೇಕೆಂಟ್ ಡಿ ಬಿಟಲ್ಸ್ ಇದೆ ಸೊ ಆ ವೇಕೆಂಟ್ ಇಂದ ಬಂದಿದೆ ಬಂದು ಪಾಪ ಬಂದು ಮನೇಲಿ ಕೂತ್ಕೊ ಆರಾಮಾಗಿ ಎರಡು ಎಲೆಕ್ಟ್ರಾನ್ ಜಗ ಮಾಡ್ಕೊಟ್ಬಿಡುತ್ತೆ ಒಂದು ಆದ್ರೆ ಬರಬೇಕು ಅಂತಂದ್ರೆ ಅಟ್ರಾಕ್ಷನ್ಸ್ ಇರಬೇಕಲ್ವ ಹಾಗಾಗಿ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರಬೇಕು ಇದಕ್ಕೆ ಹೈ ನ್ಯೂಕ್ಲಿಯರ್ ಚಾರ್ಜ್ ಇದೆ ಯಾಕೆ ಎಲೆಕ್ಟ್ರಾನ್ಸ್ ಬರಬೇಕು ಅಂದ್ರೆ ಇದು ಅಟ್ರಾಕ್ಷನ್ಸ್ ಇರಬೇಕು ಹಾಗಾಗಿ ಅದರಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಅಷ್ಟೇ ಇದೆ ಆಮೇಲೆ ದಪ್ಪ ದಡಿಯಾ ಇದ್ರು ಕೂಡ ಯಾರು ಲೈಕ್ ಮಾಡಲ್ಲ ಸಣ್ಣಗಿರಬೇಕು ತೆಳುವಾಗಿರಬೇಕು ಸ್ಮಾಲ್ ಸೈಜ್ ಇರಬೇಕು ಸ್ಮಾಲ್ ಸೈಜು ಹೈ ನ್ಯೂಕ್ಲಿಯರ್ ಚಾರ್ಜು ಮತ್ತು ವೇಕೆಂಟ್ ಡಿಯರ್ ಆರ್ ಈ ಮೂರು ಕೂಡ ಈ ಕಾಂಪ್ಲೆಕ್ಸ್ ಫಾರ್ಮೇಷನ್ಗೆ ಮುಖ್ಯವಾದದ್ದು ಇದನ್ನು ಹೆಚ್ಚಿರವನ್ನು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನೋಡಿ ಈ ಮೆಟಲ್ಸ್ ಏನಿದೆಯಲ್ಲ ಟ್ರಾನ್ಸಿಷನ್ ಮೆಟಲ್ಸ್ ಮೆಜಾರಿಟಿ ಆಫ್ ದೆ ಆರ್ ಆಕ್ಟ್ ಆಸ್ ಎ ಕೆಟಲಿಸ್ಟ್ ಏನಪ್ಪ ಕೆಟಲಿಸ್ಟ್ ಅಂತಂದರೆ ಕೆಟಲಿಸ್ಟ್ ಅಂದ್ರೆ ಏನು ದಟ್ ಇ ದೇ ಇಟ್ ವಿಲ್ ಇನ್ಕ್ರೀಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ವಿಥೌಟ್ ಅಂಡರ್ ಗೋಯಿಂಗ್ ಪರ್ಮನೆಂಟ್ ಕೆಮಿಕಲ್ ಚೇಂಜ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ಆಗುತ್ತೆ ಆದರೆ ಪರ್ಮನೆಂಟ್ ಕೆಮಿಕಲ್ ಚೇಂಜಸ್ ಆಗೋಲ್ಲ ಬದಲಾವಣೆಗಳಾದರೂ ಸಹ ಫಿಸಿಕಲ್ ಚೇಂಜಸ್ ಆಗ್ಬೋದು ಕೆಮಿಕಲ್ ಚೇಂಜಸ್ ಆಗಲ್ಲ ಆ ಮೆಟೀರಿಯಲ್ನ ಕೆಟಲಿಸ್ಟ್ ಅಂತ ಕರೀತಾರೆ ಅದು ಹೇಗಾಗುತ್ತೆ ಅಂತಂದರೆ ನೋಡಿ ಬೇಸಿಕಲಿ ಕೆಟಲಿಸ್ಟ್ ಏನು ಅಂತಂದರೆ ನಾರ್ಮಲಿ ಫೈನಲಿ ಡಿವೈಡೆಡ್ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ ಅಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಪ್ರೊವೈಡ್ ಎಸ್ ಪ್ಲೇಸ್ ಅಂದರೆ ರಿಯಾಕ್ಷನ್ ಆಗಬೇಕಂದ್ರೆ ಒಂದು ಜಾಗ ಬೇಕಲ್ಲ ಒಂದು ಪಾತ್ರೆ ಬೇಕು ಅನ್ನೋ ಮಾಡಬೇಕು ಅಂದ್ರೆ ಪಾತ್ರೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ಅನ್ನ ಮಾಡುವ ಹಾಗೆ ಇದು ಕೂಡ ಒಂದು ಪಾತ್ರೆ ರೀತಿಯಲ್ಲಿ ರಿಯಾಕ್ಟ್ ಬಿಹೇವ್ ಮಾಡ್ತದೆ ಸೊ ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಪ್ರೊವೈಡ್ ಸ್ಪೇಸ್ ಅದಕ್ಕೆ ಮುಖ್ಯವಾಗಿ ಬೇಕಾದ್ರೆ ಅಡಿಷನ್ ರಿಯಾಕ್ಷನ್ ಅಡಿಷನ್ ಆಗಬೇಕು ಅಂದರೆ ರಿಯಾಕ್ಷನ್ ಆಗಬೇಕು ಅಂದರೆ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಇರೋದ್ರಿಂದ ಅದಕ್ಕೆ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ ಸೊ ಅಂಡ್ ಫಾರ್ಮ್ಸ್ ಎ ಕಾಂಪ್ಲೆಕ್ಸಸ್ ಬಿಕಾಸ್ ಆಫ್ ದ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಏನಾಗುತ್ತೆ ಆ ಒಂದು ರಿಯಾಕ್ಟೆಂಟ್ಸ್ ಜೊತೆನಲ್ಲಿ ಫಾರ್ಮೇಷನ್ ಫಾರ್ಮೇಷನ್ಗೆ ಸಾಧ್ಯತೆ ಇದೆ ಹಾಗೆಯೇ ದೇ ಪ್ರೊವೈಡ್ ಪ್ಲೇಸ್ ಫಾರ್ ದ ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಜಾಗ ಕೊಡುತ್ತೆ ಅದು ಹೇಗಾಗ ಫಿಸಿಕಲ್ ಅಥವಾ ಕೆಮಿಕಲ್ ಕೆಮಿಕಲ್ ಅದು ಇದು ಇದು ಅನ್ಕೊಡಿ ನೋಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇದೆ ಶಾರ್ಪ್ ಏರಿಯಾ ಸರ್ಫೇಸ್ ಏರಿಯಾ ಜಾಸ್ತಿ ಸೊ ಇಲ್ಲಿ ಏನಾಗುತ್ತೆ ಕೆಮಿಕಲ್ಸ್ ಬಂದು ಕೂತ್ಕೊಳ್ತದೆ ಒಂದು ಕೆಮಿಕಲ್ ಬಂತು ಇನ್ನೊಂದು ಕೆಮಿಕಲ್ ಬಂದು ಕೂತ್ಕೊಳ್ತದೆ ಸೊ ಜಾಗ ಕೊಡುತ್ತೆ ಇಟ್ ಪ್ರೊವೈಡ್ ಪ್ಲೇಸ್ ಅದು ಕೆಮಿಕಲ್ ಅಡ್ಜಾಪ್ಷನ್ ಆಗಬಹುದು ಫಿಸಿಕಲ್ ಆಗ್ಬೋದು ಸೊ ಅದಾಗುತ್ತೋ ನಂಬರ್ ಆಫ್ ರಿಯಾಕ್ಟೆಂಟ್ ಸಿಟಿಂಗ್ ಆನ್ ದ ಸರ್ಫೇಸ್ ಗಾಳಿಯಲ್ಲಿ ಇಲ್ಲೊಂದಿರ್ತಿತ್ತು ಇಲ್ಲೊಂದು ಇಲ್ಲೊಂದಿರ್ತಿತ್ತು ಈ ಜಾಗ ಕೊಡೋದ್ರಿಂದ ಒಂದು ಪಕ್ಕ ಇನ್ನೊಂದು ಬರ್ತದೆ ಯಾವಾಗ ಬರುತ್ತೋ ಒಂದಕ್ಕೊಂದು ಮಾತಾಡ್ಕೊಂಡು ಮಾತಾಡಿಕೊಂಡು ರಿಯಾಕ್ಷನ್ ಪ್ರಾರಂಭ ಆಗುತ್ತೆ ಸೊ ಇದು ಕೂತ್ಕೊಳ್ಳುವಾಗ ಏನಾಗುತ್ತೆ ಇದಕ್ಕೂ ಇದಕ್ಕೂ ನಡುವೆ ಅಟ್ರಾಕ್ಷನ್ಸ್ ಬ್ಲೂ ಬ್ಲೂ ನಡುವೆ ಬಾಂಡ್ ವೀಕ್ ಆಗಕ್ ಶುರು ಬಿಕಾಸ್ ಇಟ್ ಗೆಟ್ಸ್ ಅಟ್ರಾಕ್ಟೆಡ್ ಸೊ ಅಬ್ಸಾರ್ಪ್ಷನ್ ಕೆಮಿಕಲ್ ಅಬ್ಸಾರ್ಪ್ಷನ್ ಆಗೋದ್ರಿಂದ ಇವೆರಡು ನಡುವೆ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಹಾಗೆ ಇವೆರಡರ ನಡುವೆ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗೋದ್ರಿಂದ ಇವು ರೆಡ್ ಮತ್ತೆ ಬ್ಲೂ ಈಸಿಯಾಗಿ ಅಟ್ರಾಕ್ಟ್ ಆಗೋ ಸಾಧ್ಯ ಆಗುತ್ತೆ ಬಿಕಾಸ್ ದಟ್ ಕ್ಯಾನ್ ಈಸಿಲಿ ಕ್ಲೀವ್ ಪಕ್ಕದ ರೆಡ್ ಇನ್ನೊಂದು ರೆಡ್ ಜೊತೆ ಬ್ಲೂ ಇನ್ನೊಂದು ಬ್ಲೂ ಇಂದ ಜೊತೆ ಈಸಿಯಾಗಿ ಸೊ ಆಗ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎನರ್ಜಿ ರಿಕ್ವೈರ್ಡ್ ಫಾರ್ ರಿಯಾಕ್ಷನ್ ಅದೇನು ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ ಒಂದು ರಿಯಾಕ್ಷನ್ ಆಗಬೇಕು ಅಂದ್ರೆ ಕನಿಷ್ಠ ಎನರ್ಜಿ ಬೇಕಲ್ಲ ಅದು ಕಡಿಮೆ ಆಗಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತಂದ್ರೆ ಈ ಕೆಟಲಿಸ್ ಸರ್ಫೇಸ್ ಜೊತೆ ಬಾಂಡ್ ಆಗಿರ್ತದೆ ಫಿಸಿಕಲ್ ಫಾರ್ಮ್ ಬಾಂಡ್ ಸೊ ಹಾಗಾಗಿ ಆ ಎಲಿಮೆಂಟ್ಸ್ ರಿಯಾಕ್ಟೆನ್ಸ್ ಜೊತೆಲಿರುವಂತಹ ಬಾಂಡ್ ಕಡಿಮೆ ಸ್ಟ್ರೆಂತ್ ಕಡಿಮೆ ಆಗಿ ಪಕ್ಕದಲ್ಲಿ ಇನ್ನೊಂದು ರಿಯಾಕ್ಟ್ ಆಗಿಬಿಟ್ಟು ರೆಡ್ ಬ್ಲೂ ಜೊತೆ ಕಂಬೈನ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ಇಮಿಡಿಯೇಟ್ ಆಗಿ ಆಗುತ್ತೆ ಆದ್ಮೇಲೆ ಎಲ್ಲವೂ ಕೂಡ ಆ ಕೆಟಲ್ ಸರ್ಫೇಸ್ ಸರ್ಫೇಸಿಂದ ಹೊರಗಡೆ ಬಿಟ್ಟು ಬಿಟ್ಟು ಹೊರಗಡೆ ಬಂದು ಬೇರೆ ಕಡೆಯಿಂದ ಸಪ್ರೇಟ್ ಆಗುತ್ತೆ ಸೊ ದಿಸ್ ಸೌ ದಿಸ್ ವಿಲ್ ಪ್ರೊವೈಡ್ ಎ ರಿಯಾಕ್ಟರ್ಸ್ ಒಂದು ಬ್ಲೂ ಇದ್ದಿದ್ದು ಈಗ ಬ್ಲೂ ಆ್ಯಂಡ್ ರೆಡ್ ಆಗೋಯಿತು ರೆಡ್ ಆಗಿ ಪ್ರಾಡಕ್ಟ್ ಆಗಿ ಬರುತ್ತೆ ಸೊ ಅದಕ್ಕೆ ಈ ಕೆಟಲಿಸ್ಟ್ ಸರ್ಫೇಸ್ ಏನಾಗಿ ಜಾಗವನ್ನು ಕೊಡುತ್ತೆ ಇದರಲ್ಲಿ ಏನು ಬದಲಾವಣೆ ಇದು ಕೂಡ ಇವೆಂಚುಲಿ ದಟ್ ವಿಲ್ ಆಲ್ಸೋ ಕನ್ವರ್ಟ್ ಎನ್ ಟು ಕರೆಸ್ಪಾಂಡೆಂಟ್ ಬ್ಲೂ ರೆಡ್ ಕಾಂಪೌಂಡ್ ಇದೊಂದು ಕಾರ್ಟೂನ್ ಅಷ್ಟೇ ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ ಕೆಮ್ಮ ಮೆಟಲ್ ಮೆಟಲ್ಸ್ ಏನಿದೆಯಲ್ಲ ಯಾವುದು ಟ್ರಾನ್ಸ್ಮಿಷನ್ ಮೆಟಲ್ಸು ಕೆಟಲಿಸ್ಟ್ ಆಗೂ ಕೂಡ ನಿರ್ವಹಿಸುತ್ತೆ ಇಟ್ ಇಸ್ ಬಿಕಾಸ್ ಆಫ್ ಒಂದು ಕೆಮಿಕಲ್ ಅಡ್ಜಾಪ್ಷನ್ ಕೆಮಿಕಲ್ ಅಥವಾ ಫಿಸಿಕಲ್ ಅಬ್ಸಾರ್ಪ್ಷನ್ ಆಗ್ಬೋದು ಬಾಂಡ್ ಎನರ್ಜಿ ಬಿಟ್ವೀನ್ ಎಲಿಮೆಂಟ್ಸ್ ಕಡಿಮೆ ಆಗುತ್ತೆ ಸೊ ಯಾವಾಗ ಬಾಂಡ್ ಎನರ್ಜಿ ಕಡಿಮೆ ಆಗುತ್ತೋ ಆ ಎನರ್ಜಿ ರಿಕ್ವೈರ್ಡ್ ಫಾರ್ ರಿಯಾಕ್ಷನ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ರೇಟ್ ಆಫ್ ದ ರಿಯಾಕ್ಷನ್ ಬೇಗ ಆಗುತ್ತೆ ಯಾಕಂದ್ರೆ ಆಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಮೋರ್ ಮೆಟೀರಿಯಲ್ ಬಂದು ಕೂತ್ಕೊಳ್ತದೆ ಹೆಚ್ಚು ಕೂತ್ಕೊಳ್ಳೋದ್ರಿಂದ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ಸ್ ಹೆಚ್ಚಿಗೆ ಬರುತ್ತೆ ಹಿನ್ಸ್ ಇಟ್ ಎ ಕೆಟಲಿಸ್ಟ್ ಸೊ ಇದು ಒಂದು ಎಕ್ಸಾಂಪಲ್ ತೊಗೊಳ್ಳಿ ಇವಾಗ ಅಯೋಡೈಡ್ ಇಂದ ಅಯೋಡಿಯನ್ ಹೇಗಾಗುತ್ತೆ ಫೆರಿಕ್ ಯೂಸ್ ಮಾಡಿಕೊಂಡು ನೋಡೋಣ ನೋಡಿ ಫಸ್ಟ್ ಏನಾಗುತ್ತೆ ಇದು ಕ್ಯನೆಟ್ ರಿಯಾಕ್ಷನ್ ಇದು ತೆಯೋಸಲ್ಫೇಟ್ ಐಡೈಡ್ ಟು ಗ್ಯೂ ಸಲ್ಫೇಟ್ ಅಂಡ್ ಅಯೋಡಿನ್ ಅಯೋಡೈಡ್ ಅಯೋಡೀನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದಕ್ಕೆ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ ಮೊದಲು ಫೆರಿಕ್ ಕೈ ಅನ್ನು ಜೊತೆ ರಿಯಾಕ್ಟ್ ಆಗಿ ಅಯೋಡೈನ್ ಕನ್ವರ್ಟ್ ಮಾಡ್ಬಿಡ್ತು ಫೆರಿಕ್ ಬಿಕಮ್ಸ್ ಫರಸ್ ಫೆರಿಕ್ ಬಿಕಮ್ ಫೆರಸ್ ಆ್ಯಂಡ್ ದೇರ್ ಬೈ ಇಟ್ ಆಸ್ ಕನ್ವರ್ಟೆಡ್ ಅಯೋಡೀನ್ ಅಯೋಡೈಡ್ ಅಯಾನ್ ಟು ಅಯೋಡೀನ್ ಪೊಟಾಷಿಯಂ ಅಯೋಡೈಡ್ ಇದು ಅಯೋಡೀನ್ ಆಗೋಗಿದೆ ಬ್ಲೂ ಬ್ರೌನ್ ಕಲರ್ ಬಂದ್ಬಿಟ್ಟಿದೆ ಈಗ ಈ ನಂತರ ಏನಾಗುತ್ತೆ ಅಂದರೆ ಫರಸ್ ಅಯಾನು ಥೈಯೋಸಲ್ಫೈಡ್ ಜೊತೆ ರಿಯಾಕ್ಟ್ ಆಗುತ್ತೆ ರಿಯಾಕ್ಟ್ ಆಗಿ ಫೆರಸ್ ಅಯಾನ್ ವಿಲ್ ಬಿ ಕನ್ವರ್ಟೆಡ್ ಟು ಫೆರಿಕ್ ಅಯಾನ್ ಆ್ಯಂಡ್ ತಯೋಸಲ್ಫೆಟಯಾನ್ ವಿಲ್ ಬಿ ಕನ್ವರ್ಟೆಡ್ ಟು ವಾಟ್ಸ್ ಅಟ್ ಸಲ್ಫೆಟಯಾನ್ ಸೊ ನೆಟ್ ರಿಸಲ್ಟ್ ನೋಡಿದ್ರೆ ಎಫ್ ಇ ಟು ಪ್ಲಸ್ ಎಫ್ ಇ ಟು ಕ್ಯಾನ್ಸಲ್ಸ್ ಒನ್ ಅನ್ನೋದರ್ ಸೊ ಎಫ್ ಇ ಟು ತ್ರೀ ಪ್ಲಸ್ ಇತ್ತು ಇಲ್ಲೂ ಕೂಡ ಎಫ್ ಇ ತ್ರೀ ಪ್ಲಸ್ ಸೊ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ ಆಯಿತು ಬಟ್ ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಚೇಂಜ್ ಸೊ ದಿಸ್ ಇಸ್ ಸೌ ದ ರಿಯಾಕ್ಷನ್ ಟೆಕ್ಸ್ ಪ್ಲಸ್ ಎಫ್ ಇ ಎಫ್ ಇ ತ್ರೀ ಪ್ಲಸ್ ಇಲ್ಲೂ ಕೂಡ ಎಫ್ ಇ ಥ್ರೀ ಪ್ಲಸ್ ಸೊ ನೋ ಪರ್ಮನೆಂಟ್ ಕೆಮಿಕಲ್ ಚೇಂಜ್ ಇಸ್ ಅಬ್ಸರ್ವ್ ಹಿಯರ್ ಸೊ ಇದು ಕೆಟಲಿಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಮಾಡಕ್ಟ್ ಮಾಡ್ತವೆ ಸೊ ಇಲ್ಲಿ ಇಂಪಾರ್ಟೆಂಟ್ ಕೆಟಲಿಸ್ಟ್ಗಳನ್ನು ಕೊಟ್ಟಿದೆ ಇದು ಟೈಟಾನಿಯಂ ಅದು ರೆಗ್ಯುಲರ್ ನೆಟ ಕೆಟಲಿಸ್ಟ್ ಟೈಟಾನಿಯಂ ಕ್ಲೋರೈಡ್ ಆ್ಯಂಡ್ ಟ್ರೈ ಟ್ರೈ ಆಲ್ಕಲ್ ಅಲ್ಯೂಮಿನಿಯಂ ಕ್ರೈಮಿತಲ್ ಅಲ್ಯಮಿನಿಯಮ ಸೊ ಇದು ಎಚ್ ಡಿ ಪಿ ಪ್ರಿಪ್ರೇಷನ್ಸಲ್ಲಿ ಹೆಚ್ಚಿಗೆ ಯೂಸ್ ಮಾಡ್ತಾರೆ ವೆನೆಡೆಂಪೆಂಟ್ ಆಕ್ಸೈಡು ಸ್ವಲ್ಪ ಇದು ಸೊ ಕಾಂಟ್ಯಾಕ್ಟ್ ಪ್ರೊಸೆಸಲ್ಲಿ ವೆನೆಂಪೆಂಟ್ ಆಕ್ಸೈಡು ಐರನ್ನನ್ನು ಹೇಬರ್ ಪ್ರೊಸೆಸಲ್ಲಿ ಯೂಸ್ ಮಾಡ್ತೇವೆ ನಿಕ್ಕಲ್ ಫೈನ್ಲಿ ಡಿವೈಡೆಡ್ ನಿಕ್ಕಲ್ನ ಎಕ್ಸ್ಟೆನ್ಸಿವ್ ಆಗಿ ಕೆಟಲೆಟಿಕ್ ಹೈಡ್ರೋಜನೇಷನ್ಸಲ್ಲಿ ಜನರಲ್ಲಾಗಿ ಯೂಸ್ ಮಾಡ್ತಾರೆ ಆಮೇಲೆ ಇನ್ನೊಂದು ವ್ಯಾಕರ್ ಪ್ರೊಸೆಸಲ್ಲಿ ಈಥೈನನ್ನು ಎಥನಾಲಾಗಿ ಕನ್ವರ್ಟ್ ಮಾಡೋಕ್ಕೆ ಸಿ ಎಚ್ ಟ್ರಿಪಲ್ ಒನ್ ಸಿ ಎಚ್ ಅನ್ನು ಎಥನಾಲ್ ದಟ್ ಸ್ಟಾಲ್ ಅಸ್ಟಾಲ್ ಡಿಹೇಡಾಗಿ ಕನ್ವರ್ಟ್ ಮಾಡಲಿಕ್ಕೆ ಪೆರಡಿಯಂ ಕ್ಲೋರೈಡನ್ನು ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇದು ಇಷ್ಟೇ ಅಲ್ಲ ಇದು ಒಂದು ರೆಪ್ರಸೆಂಟೇಟಿವ್ ಅಷ್ಟೇ ಬಹಳಷ್ಟು ಕೆಮಿಕಲ್ಸು ಅನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೇವೆ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಟ್ರಾನ್ಸಿಷನ್ ಮೆಟಲ್ಸ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂದರೆ ಕೆಟಲಿಟ್ ಪ್ರಾಪರ್ಟೀಸ್ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಒಂದು ಕಾರ್ಟೂನ್ ನಿಮಗೆ ಒಂದು ಪಿಕ್ಚರನ್ನು ಕೊಡುತ್ತೆ ನೀ ಮಾಯೊಳವು ಅಥವಾ ನಿನ್ನೊಳು ಮಾಯು ಅನ್ನೋ ಹಾಗೆ ಮೆಟಲ್ ಒಳಗಡೆ ಮೆಟಲ್ ಅಥವಾ ಮೆಟಲ್ ಒಳಗಡೆ ನಾನ್ ಮೆಟಲ್ಸ್ ಅಂದರೆ ಏನು ಒಳಗಡೆ ಇನ್ನೊಂದು ಇರೋ ಸಾಧ್ಯತೆ ಇರ್ತದೆ ಅದನ್ನು ಇಂಡಸ್ಟ್ರೀಷಿಯಲ್ ಕಾಂಪೌಂಡ್ಸ್ ಅಂತ ಕರೀತಾರೆ ಅದು ಹೇಗೆ ಅಂತಂದರೆ ನೋಡಿ ಇದು ಫಾರ್ಮೇಷನ್ ಆಫ್ ಇಂಡಸ್ಟ್ರೇಷಿಯಲ್ ಕಾಂಪೌಂಡ್ಸ್ ಅದೊಂದು ಎಕ್ಸಾಂಪಲ್ ಕೊಡೋಣ ಈ ಸ್ಟ್ರಕ್ಚರ್ಸ್ ತಗೊಳ್ಳಿ ಇದು ಐಟಮ್ಸ್ ಇವೆಲ್ಲ ಈ ಮಧ್ಯದಲ್ಲಿ ಜಾಗ ಇರ್ತದೆ ಇವೆಲ್ಲ ಸ್ಪಿರಿಕಲ್ ಐಟಮ್ಸ್ ಅಂತ ಮಧ್ಯದಲ್ಲಿ ಜಾಗ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಎಲಿಮೆಂಟ್ಸ್ ಕಾರ್ಬನ್ನು ನೈಟ್ರೋಜನ್ನು ಹೈಡ್ರೋಜನ್ನು ಕೂತ್ಕೊಂಡ್ಬಿಟ್ಟು ಮೆಟಲ್ ಜೊತೆ ಫಾರ್ಮ್ ಆಗಿಬಿಡುತ್ತೆ ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಆದರೆ ಕೆಮಿಕಲ್ ಪ್ರಾಪರ್ಟೀಸ್ ಅದು ಈ ಮೆಟಲ್ಸ್ ಇದೆಯಲ್ಲ ಅದು ಒಂದೇ ಇರ್ತದೆ ಸೇಮ್ ಇರ್ತದೆ ಆದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ಬೇರೆ ಆಗುತ್ತೆ ಏನಾಗುತ್ತೆ ಅದು ಸ್ಟ್ರಾಂಗ್ ಆಗುತ್ತೆ ಹಾರ್ಡ್ ಆಗುತ್ತೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಕಂಡಕ್ಟಿವಿಟಿ ಕೂಡ ವೇರಿ ಆಗುತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಒಂದೇ ಇರ್ತದೆ ಬಟ್ ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ವ್ಯತ್ಯಾಸ ಆಗುತ್ತೆ ಕಾಂಪೋಸಿಷನ್ ನಾನ್ ಸ್ಟಾಕ್ಯುಮೆಟ್ರಿಕ್ ಒಂದೇ ಸ್ಪೆಸಿಫಿಕ್ ರೇಷಿಯೋಸ್ ಇರಲ್ಲ ನಾನ್ ಸ್ಟಾಕ್ಯುಮೆಟ್ರಿಕ್ ಆಗಿರುತ್ತೆ ಆ ಕಾಂಪೌಂಡ್ ಇಂಡಸ್ಟ್ರೀಷಿಯಲ್ ಕಾಂಪೌಂಡ್ಸ್ ಅಂತ ಕರೀತಾರೆ ಸೊ ದೀಸ್ ಆರ್ ದ ಕಾಂಪೌಂಡ್ಸ್ ಆಲ್ಮೋಸ್ಟ್ ಆಲ್ ಮೆಟಲ್ಸ್ ವಿಲ್ ಫಾರ್ಮ್ ದಿಸ್ ಇಂಡಸ್ಟ್ರೀಷಿಯಲ್ ಕಾಂಪೌಂಡ್ಸ್ ರೈಟ್ ಒಂದು ಇದ್ರ ಜೊತೆಗೆ ಇನ್ನೊಂದು ಅಲಾಯ್ ಕೂಡ ಆಗಬಹುದು ಇದು ಇಂಟರ್ಸ್ಟಿಷಲ್ ಕಾಂಪೌಂಡ್ಸ್ ಆದರೆ ಅಲಾಯ್ಸ್ ಫಾರ್ಮೇಶ್ ಏನಪ್ಪ ಅಂತಂದರೆ ಅಲಾಯ್ಸ್ ಆಫ್ ದ ಸೇಮ್ ಮೆಟಲ್ಸ್ ಸೊ ಆಲ್ಮೋಸ್ಟ್ ದ ಟೂ ಡಿಫರೆಂಟ್ ಮೆಟಲ್ಸ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಆಫ್ ದ ಸೇಮ್ ಕಂಪಾರಬಲ್ ಸೈಸು ಸೊ ಅದೇನು ಅಂತಂದರೆ ಸೊಲ್ಯೂಷನ್ ಇದನ್ನು ಮೆಟಲ್ ಸೊಲ್ಯೂಷನ್ ಅಂತೂ ಕೂಡ ಕರೀತಾರೆ ಅಥವಾ ಹೋಮೋಜಿನಿಯಸ್ ಸಾಲಿಡ್ ಸಲ್ಯೂಷನ್ಸ್ ಅಂತೇಳಿ ದೇ ಆರ್ ನಥಿಂಗ್ ಬಟ್ ಎ ಬ್ಲೆಂಡ್ಸ್ ಆಫ್ ದ ಟೂ ಮೆಟಲ್ಸ್ ಸೊ ಎರಡನ್ನು ಮೋಲ್ಟನ್ ಸ್ಟೇಟಲ್ಲಿ ಎರಡು ಮಿಕ್ಸ್ ಮಾಡಿಬಿಟ್ರೆ ಒಂದು ಲಿಕ್ವಿಡ್ ಇನ್ನೊಂದು ಲಿಕ್ವಿಡ್ ಆಗಿಬಿಟ್ಟು ಮೆಟಲ್ಸ್ ಸೊಲ್ಯೂಷನ್ಸ್ ಆಗಿಬಿಡುತ್ತೆ ಅದನ್ನು ಕೂಲ್ ಮಾಡಿದಾಗ ಅದು ಸಾಲಿಡೇ ಆಗುತ್ತೆ ಅದನ್ನು ಸಾಲಿಡ್ ಸೊಲ್ಯೂಷನ್ ಆರ್ ಹೋಮೋಜಿನಿಯಸ್ ಸಾಲಿಡ್ ಸೊಲ್ಯೂಷನ್ಸ್ ಕಂಪ್ಲೀಟಾಗಿ ಮಿಕ್ಸ್ ಆಗಿಬಿಟ್ಟಿರ್ತದೆ

ಇದ್ರದ್ದು ಪ್ರಾಪರ್ಟೀಸ್ ಏನಪ್ಪ ಅಂತಂದರೆ ದೇಹ ವೆರಿ ಹೈ ಪ್ರಾಪರ್ ಪ್ರಾಪರ್ಟೀಸ್ ಇರುತ್ತೆ ಟು ಫಿಸಿಕಲ್ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಕರೋಷನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಸೊ ಈ ಪ್ರ ಈ ಸ್ಪೆಸಿಫಿಕ್ ಪ್ರಾಪ್ ಪ್ರಾಪರ್ಟೀಸನ್ನು ಇಂಡ್ಯೂಸ್ ಮಾಡಲಿಕ್ಕಾಗೇ ಅಲಾಯ್ಸನ್ನು ಕಲಾನು ಸಹ ಶತಶತಮಾನಗಳಿಂದ ಇದನ್ನು ನಾವು ಉಪಯೋಗಿಸ್ಕೊತಾ ಬರ್ತಿದ್ದೀವಿ ಸೊ ಕಾಮನ್ ಅಲಾಯ್ಸ್ ನೋಡಬೇಕು ಅಂದರೆ ಬ್ರಾಸು ಬ್ರಾಂಜು ನಮ್ಮಲ್ಲಿ ಬ್ರಾಸ್ ಏಜು ಬ್ರಾಂಜ್ ಏಜು ಅನ್ನೋದೇ ನಮಗೆ ನಮ್ಮ ಸಿವಿಲೈಸೇಷನಲ್ಲಿ ಆ ಒಂದೊಂದು ಸಿವಿಲೈಸೇಷನ್ ಏಜನ್ನೇ ಅದರಿಂದ ಗುರುತಿಸಲಾಗುತ್ತೆ ದೇವಸ್ಥಾನದ ಉಪಯೋಗಿಸುವಂಥ ಬೆಲ್ಲನ್ನು ಗಂಟೆಗಳಿದೆಯಲ್ಲ ಕಾಪರ್ ಮತ್ತು ಜಿಂಕು ನೋಡಿ ಕಾನ್ಸನ್ಟ್ರೇಷನ್ ಒನ್ ಆಫ್ ದ ಮೆಟಲ್ ಕ್ಯಾನ್ ಬಿ ವೇರಿಡ್ ಸೊ ಜಿಂಕ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಇದ್ದರೆ ಅದು ಬ್ರಾಸ್ ಆಗುತ್ತೆ ಜಿಂಕ್ ತೆಗೆದು ಟಿನ್ ಹಾಕಿದ್ರೆ ಬ್ರಾನ್ಸ್ ಆಗುತ್ತೆ ಇಲ್ಲಿ ಬ್ರಾನ್ಸದು ಕಾ ಟಿನ್ ಸಾರಿ ಟಿನ್ನು ಕಾನ್ಸಂಟ್ರೇಷನ್ನು ಟ್ವೆಲ್ ಪರ್ಸೆಂಟ್ ಇದ್ದು ಬ್ರಾನ್ಸ್ ಆಯಿತು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದಾಗ ಡಬಲ್ ಮಾಡಿದ್ರೆ ಅದು ಬೆಲ್ ಮೆಟಲ್ ಆಗುತ್ತೆ ಹಾಗೆ ಸಾಲ್ಡ್ ಡ್ರಿಂಗಲ್ಲಿ ಟಿನ್ನು ಮತ್ತು ಲೆಡ್ಡನ್ನು ಯೂಸ್ ಮಾಡ್ತಾರೆ ಸೊ ಸೊ ಇಲ್ಲಿ ಮೂರಲ್ಲೂ ಸ್ಟಿನ್ ಕಾಮನ್ನು ಈ ಮೂರಲ್ಲೂ ಕಾಪರ್ ಕಾಮನ್ನು ಇದು ಕಾಮನ್ ಅಲಾಯ್ಸ್ ನಾವು ಯೂಸ್ ಮಾಡುವಂಥದ್ದು ಸೊ ಇದರಲ್ಲದೆ ಸುಮಾರು ಸ್ಟೈನ್ಲೆಸ್ ಸ್ಟೀಲ್ಸ್ ಅನದರ್ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅಸ್ ಕ್ರೋಮಿಯಂ ಮೋಸ ಸಿಲಿಕಾ ಸಾರಿ ಕಾರ್ಬನ್ ಕೂಡ ಇರ್ತದೆ ಸೊ ನಾನ್ ಮೆಟಲ್ಸ್ ಕೂಡ ಅಲ್ಲಿದ್ದಾವೆ ಬಟ್ ಇಲ್ಲಿ ಬರೀ ಮೆಟಲ್ಸ್ ಆದ್ದರಿಂದ ನಾನು ಇದನ್ನು ತೆಗೆದುಕೊಂಡೆ ಸೊ ದಿಸ್ ಆರ್ ಆಲ್ ಅ ಲಾಯ್ಸ್ ದಟ್ ಆರ್ ಎಕ್ಸ್ಟೆನ್ಸಿಲ್ ಯೂಸ್ ಇನ್ ಅವರ್ ನೌಟ್ ಎಸ್ ಸಿ ಸಮ್ ಆಫ್ ದ ಕ್ವಶನ್ಸ್ ವಿಚ್ ಆರ್ಸ್ ಅಪಿಯರ್ಡ್ ಇನ್ ದ competitive examinations so this is from the NET, uh, 2018 match the metal ions given in column 1 with spin magnetic moments of the ions given in column 2 assign the correct code so what is that uh, column so they have given column 1 and 2 it's a cobalt 3 plus chromium 3 plus ferrous uh, 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 the iron 3 plus nickel 2 plus and corresponding magnetic moment has been given so, we need to find we have to match the following right match this column A 1 with column 2 that is it right. So, answers given are this. So, we have to find out which one uh, is correct. So, the code is this 1 is this 2 is 3 4 these are the choices we have to find out. So, for that uh, formula is very simple. What is that? Uh, magnetic moment mu is equal to square root of n into n plus two. What is that? n n is the number of unpaired electrons present in the metal ion, right? Metal or whatever the some material which is under observation. So in this metal ion, I need to find out the number of unpaired electrons. If I know, I can easily find out the magnetic moment. So it's very simple, direct question. So but what uh, you have to know is number of yeah. What you have to find out is number of unpaired electrons. Mind you, it is not the paired electron, unpaired electron. So for that, the one the pyramid which I have given in the uh, Part one of uh, this uh, series: d-block elements. In the part one video, I have given that. So that I have taken it here, right? So here, find out for the cobalt. Cobalt is here, right? So how many unpaired electrons are here? One, two, three unpaired electrons are there in a uh, non-ionic uh, that is in the elemental state. So if you remove uh, three electrons, first knock off the two electrons from what is that? Uh, 4s orbital so when you knock it off the four about uh, four s uh, two electron so another one electron to be taken out that if you take out this one then the number of unpaired electrons will be one two three four so number of unpaired electrons with cobal co co cobalt is three no four sorry four so, what two has been removed here? One, two, three, fourth one. The another one, the third electron is removed from the cobalt. Next, chromium three plus. Chromium six electrons are there. All are unpaired. I have to take out three. So, if I take out three, one, two, three, include S has only one electron. Two from the two, D, two electrons. Two electrons from D, one electron from S. So, rest is plus three. Sorry, number of electrons left over is three. All the three are unpaired. Now, come to ferric ion. So, ferric ion has how many? Look, the iron in this iron to uh, knock off this 4s electron. so if you knock it off then what is the is you take out this also which one uh, the one which is paired the first one so left over is 5 unpaired electrons with ferric ion so in ferric ion there are 5 unpaired electrons nickel so come down come when you come down here nickel so knock off the 4s electrons when you knock it off only one electrons will be left over how many is left over only uh, no 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 how many are there sorry one two 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 is left over two electrons because three are paired Two electrons are left over so apply this formula when you apply it so this is these are the values you get so this is 4 into 4 plus 2 that is uh, square root of 24 3 into 3 plus 2 for square 15 square root of 35 square root of 8 for uh, this uh, value right so here if they all answer is given very simple if this is to simply write uh, answer will be 2.8 3.8 4.8 5.2 that is the answer so the same number number of unpaired electrons plus the higher number 0.8 or 0.2 right so that's it so since they have given it in root value so find out so where is that for the cobalt for the first one uh, root 24 where the root 24 is it is in the fourth so choice are either 1 or 3 are the two choice so 2 and 4 is knocked out okay that is so among 1 and 3 which one is correct i have to find out next second one for the chromium for the B, what is that? For the second one, answer is root of 15. Root 15 is where it is five between one and three. Four five is there in the third one. So this is the correct answer. I need not have to check, but let me check it. So, so next for the next one, ferric kyan how much root 35? That is in choice two. And for nickel, root 8, it is in choice one. So now three is the correct answer. So answer is three. This is the correct answer for the question right so this is the correct answer and i have given uh see the possible uh, boxes i mean uh, orbitals or houses in the d are five so maximum number of unpaired electrons are either five or six so for the five i have given it here so this is the unpaired electrons present in d orbital so one two three four five for any ion for that matter uh, value is same so 1.73 2 2.8 3, 3 .8, 4.9 4 of course 8 plus right okay then 5 5.2 5 so if you know this it is very easy remember this so from this you can easily answer this question okay let us go to the next question now let us take the next question which has appeared in 2018 neat so here uh, which one of the following ions exhibit dd transition and paramagnetism as well so, paramagnetism is mainly because of unpaired electrons. See in which system let us see that the questions are a manganate KMnO4 minus uh, dichromate Cr2O2 minus CrO4 2 minus is chromate this is manganate. So, in which case it is paramagnetic remember in uh, manganate permanganate this is permanganate okay permanganate dichromate and chromate in this uh, case uh, d orbital does not possess electrons because they are at the ultimate oxidation state final oxidation state here plus 6 plus 7 here plus 6 here plus 6 here actually here also it is plus 6 let us verify that okay so the elements with unpaired electrons in d orbitals exhibit the paramagnetic behavior okay whereas if it is paired then it will exhibit diamagnetic i already told you that d if the electrons are paired that means it's already double d for double d for diamagnetic if they are need to be paired that means it is paramagnetic need to be paired means paramagnetic already double means diamagnetic so that we can easily find out from the number of electrons which is present there that is unpaired electrons so for that first I take this uh, my reference table is the pyramid as i told you so this will help in many ways because it will have all the unpaired electrons shown clearly in the d orbitals okay take this uh, table and find out the oxidation number for each mn let it be equal to x plus 4 that is number of oxygen present here into oxidation number of uh, oxygen is -2 that is equal to -1 so from the rule it states uh, it, it uh, says that sum of oxidation numbers of all the elements present in the compound will be equal to compound or ion will be equal to the charge on it charge on this is equal to -1 so x is the oxidation number that i have taken because i don't know that plus 4 uh, into 4 atoms of oxygen are there into oxidation number of oxygen is -2 it comes down to +7 Similarly, here if I do that, here 2 co chromium is there, 2 times 6 plus 7 into your oxygen is minus 2, uh, is equal to minus 2, it comes to plus 6. So, when I do this uh, for the chromate, that also comes to plus 6, whereas here this comes down to plus 6, which one? My MnO4 2 minus also plus 6. So, here dichromate, both chromate and dichromate, dichromate both are plus 6 oxidation state. Let us verify that MnO4, in this Mn, how many electrons here? This is manganese. Manganese, sorry. How many five plus two seven electrons are there? All the seven is gone. That means no D electrons are there. When there is no D electrons, no unpaired question, no question of unpaired electrons. So that means it is not paramagnetic. Second, comes to dichromate. So there were six electrons all the six is gone in both the case so no d electrons this also doesn't contain one two three do not contain d electrons in d orbitals so that means no question of paramagnetic behavior come to manganate here how many were there seven are there in the manganese uh, six has been removed left over is one electron how many electrons are left over in this case it is one electron is left over so that means 7 minus 6 is 1 one that is in d electron d orbital and that is unpaired hence it is paramagnetic so this table will definitely help this pyramid will definitely help in answering many of the questions so hope this will help uh, in uh, many ways this table and uh, uh, there is another uh, video for the d block elements right to part 3 is also there watch it and then if, uh, watch for uh, block as well as, uh, uh compounds. Thank you.